ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಮೂಲಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಹಿಂದುಳಿದ ಸಮುದಾಯಕ್ಕೆ ಶಕ್ತಿ ತುಂಬಿದ್ದಾರೆ ಎಂದು ವಿಧಾನಪರಿಷತ್ ಆಡಳಿತ ಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಕಿಮಠ್ ಹಾಗೂ ಪಟ್ಟಣದ ಸಂಪಾದನಾ ಚರಮೂರ್ತಿ ಮಠದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿಎಂ ಯಡಿಯೂರಪ್ಪ ಅವರ ನಿರ್ಧಾರದಿಂದ ಸಮುದಾಯದ ಜನರು ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದರು. ಕರ್ನಾಟಕ ರಾಜ್ಯದ ಗಣ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಕರ್ನಾಟಕದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಸಮಾಜ ವೀರಶೈವ ಲಿಂಗಾಯತ ಸಮಾಜ, ಇಲ್ಲಿರ್ತಕ್ಕಂಥ ಅನೇಕ ಜನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಜನ ಈ ಜನತೆಗೆ ಪ್ರತ್ಯೇಕ ನಿಗಮವನ್ನು ಸ್ಥಾಪಿಸಬೇಕು. ಇವರಿಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ಬೇಡಿಕೆ ಹಲವಾರು ವರ್ಷಗಳಿಂದ ಸಮಾಜದ ಮುಖಂಡರು ಮತ್ತು ರಾಜ್ಯದ ಅನೇಕ ಮಠಾಧೀಶರು ಕಾಲಕಾಲಕ್ಕೆ ಅಂದಿನ ಸರ್ಕಾರಗಳಿಗೆ ಬೇಡಿಕೆಗಳನ್ನ ಸಲ್ಲಿಸ್ತಾ ಬಂದಿರುವುದನ್ನು ತಾವೆಲ್ಲ ಗಮನಿಸಿದಿರಿ. ಇದೀಗ ಆ ಕಾಲ ಕೂಡಿ ಬಂದಿದ್ದು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಇದೀಗ ಇವತ್ತು ಮಧ್ಯಾಹ್ನ ಒಂದು ವಿಶೇಷ ಪ್ರಕಟಣೆಯನ್ನು ಹೊರಡಿಸಿ ರಾಜ್ಯದಲ್ಲಿರುವ ವೀರಶೈವ ಲಿಂಗಾಯತ ಸಮಾಜದ ಜನಾಂಗದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಇವರಲ್ಲಿ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕದಿಂದ ಅತ್ಯಂತ ಹಿಂದುಳಿದವರಾಗಿದ್ದಾರೆ. ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸುವುದು ಅಗತ್ಯವಿರುವುದರಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಈ ನಿಗಮವನ್ನು ಸ್ಥಾಪನೆ ಮಾಡಲಾಗಿದೆ ಅಂತೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶವನ್ನು ಮಾಡಿದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಸಮಸ್ತ ಚಿಕ್ಕೋಡಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜ ಪರವಾಗಿ ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಯಾವುದಾದ್ರೂ ಸಮಾಜ ಶೈಕ್ಷಣಿಕವಾಗಿ ಮುಂದುವರಿಬೇಕಾದ್ರೆ ಇಂಥ ಒಂದು ನಿಗಮದ ಅವಶ್ಯಕತೆ ಇದೆ. ಇದರಿಂದ ನಿಜವಾಗಿ ಸಮಾಜದಲ್ಲಿರ್ತಕ್ಕಂಥ ಯಾರು ಬಡವರಿದ್ದಾರೆ, ಯಾರು ನಿಜವಾಗಿ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅವರಿಗೆ ಈ ನಿಗಮದಿಂದ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಲ್ಪಿಸಲಿಕ್ಕೆ ನಿಗಮ ಸ್ಥಾಪನೆಯಾಗಿದೆ ಅಂತ ಭಾವಿಸ್ತಾ ಬರ್ತಕ್ಕಂಥ ದಿನಮಾನಗಳಲ್ಲಿ ಸರ್ಕಾರ ಈ ವಿಚಾರವಾಗಿ ತನ್ನ ರೂಪುರೇಷೆಗಳನ್ನು ಸಮಗ್ರವಾಗಿ ಬಿಡುಗಡೆಗೊಳಿಸಿ ಯಾರು ಈ ಸಮಾಜದಲ್ಲಿ ನಿಜವಾಗಿ ಆರ್ಥಿಕವಾಗಿ ತೊಂದರೆಗೊಳಗಾಗಿದ್ದಾರೆ ಅವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇವತ್ತು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮವನ್ನು ಸಮಸ್ತ ಚಿಕ್ಕೋಡಿ ತಾಲೂಕಿನ ವೀರಶೈವ ಲಿಂಗಾಯತ ಬಾಂಧವರು ಅತ್ಯಂತ ಸಂತೋಷದಿಂದ ಇದನ್ನು ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಮೊನ್ನೆ ದಿನ ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮರಾಠ ಜನಾಂಗದವರಿಗೂ ಸಹಿತ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಧಾರ್ಮಿಕ ಅಭಿವೃದ್ಧಿಗಾಗಿ ಪ್ರಾಧಿಕಾರವನ್ನು ಮಾಡಿದ್ದೆಲ್ಲ ಸಹಿತ ವೀರಶೈವ ಲಿಂಗಾಯತ ಸಮಾಜ ಸ್ವಾಗತವನ್ನು ಮಾಡ್ತಾ ಅವರಿಗೂ ಸಹಿತ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ಸಹಿತ ಮಾಡಿದ್ದನ್ನ ಸ್ವಾಗತವನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ವಿಶೇಷ ಈ ಪ್ರಕಟಣೆಯನ್ನು ಮಾಡಿ ಸಮಾಜ ಒಳತಿಗಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ಸ್ವಾಗತ ಮಾಡ್ತಾ ಮುಖ್ಯಮಂತ್ರಿಗಳ ಈ ಘೋಷಣೆ 12ನೇ ಶತಮಾನದಲ್ಲಿ ಆಗಿ ಹೋದ ಅಣ್ಣ ಬಸವಣ್ಣನವರ
ಹೀಗಾಗಿ ಮುಖ್ಯಮಂತ್ರಿಗಳು ಯಾವಾಗಲೂ ಬದ್ಧರಾಗಿರ್ತಾರೆ ಅಂತಕ್ಕಂತ ಮಾತನ್ನು ಉಳಿಸಿಕೊಂಡಿದ್ದಾರೆ ಅಂತಕ್ಕಂತ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಈ ಒಂದು ಪ್ರಕಟಣೆಗೆ ಮತ್ತು ತೆಗೆದುಕೊಂಡಿರತಕ್ಕಂತ ನಿರ್ಣಯಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸಲಿಕ್ಕೆ ಬಯಸ್ತಾ ಇದ್ದೀನಿ ಚಿಂಚನಿ ಅಲ್ಲಮ್ಮ ಪ್ರಭು ಸ್ವಾಮೀಜಿ ಮಾತನಾಡಿ ಲಿಂಗಾಯತ ಸಮುದಾಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಡ ಜನರಿದ್ದಾರೆ ನಿಗಮ ಮಂಡಳಿಯಿಂದ ಇವರಿಗೆ ಅಗತ್ಯ ನೆರವು ಸಿಗಲಿದೆ ಪ್ರಾಧಿಕಾರಕ್ಕೆ ಸರ್ಕಾರವು 500 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಎಂದು ಆಗ್ರಹಿಸಿದರು जगत मनुष्य हेगी आत्मकल्याण समाज कल्याण बहुत मुख्यवाद सदेश आ सदेश प्रकार विषय बंद बांधवे सिहि सूदियों क्रमदान स्वल्प ना विचार बहुश व्यक्ति तान चलिए कुटुब सहित अंतर अद्के व्यक्ति कल्याण तानु तन हाई तन व्यापार आयो कुटुब आए समाज कल्याण आ शक्ति इडी समुदाय इडी समाज मुंह भाई सत्य ना भाई दुड उदाहरण को दलित समुदाय नमल उत्थान आगे और शक्त वैयक्तिक आत्म कल्याण आगे समाज कल्याण में यार दलित समुदाय मोटमोद सालवर शवकुमार आनंतर डॉक्टर बी आर अंबेडकर आनंतर ज्योतिबा फुले इवर ऐन संघटने हाक संघटने हाकि अत्यंत प्रभावशाली महाराज मुंटे आ शाहु महाराज बेबलितर कार्य प्रवृत्तर के आदर्श प्रैक्टिकल उदारे सत्य आनसुंतर मान्य बी एस यद्यूरप सत्यवाद सत्य सत्य नम समुदाय के वेदे सत्यवा ಯಡಿಯೂರಪ್ಪನವರನ್ನ ಎಷ್ಟು ವಿನಂತಿಸಿದರೂ ಆ ಕಡಿಮೆ ಯಾಕೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಇರತಕ್ಕಂತ ಹೆಚ್ಚು ಜನಸಂಖ್ಯೆ ಉಳ್ಳಂತ ಹಿರಿಯ ಸೇವ ಲಿಂಗಾಯತ ಎಲ್ಲರೂ ಚುನಾವಣೆ ಅಂತಾರಲ್ಲ ಆದರೆ ಅದರಲ್ಲಿ ಇರತಕ್ಕಂಥವ್ರು ಬಡವರೇ ಬಹಳ ಅಂತಕ್ಕಂಥ ಮಾತ್ರ ಬಹಳ ಮುಖ್ಯ ಆಗಿದೆ ವಿಶೇಷವಾಗಿ ಈ ಜಂಗಮ ಸಮುದಾಯವಂತೂ ಜೋಡಿನ ಹಿಡ್ಕೊಂಡು ಬಂದಂತ ಒಪ್ಪಂದಿದೆ ಏನೋ ಅಲ್ಲಿಗೋದ್ರೆ ಇಲ್ಬೋದು भक्ति चिंती ना चिंती उद्देश्य समुदाय कर्नाटक आर्थिकवाद शैक्षणिकवादे बहुत दुकूल सरकार मुख्यमंत्री पक्ष अंतर लिंगायत समुदाय ना
ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಅಂತಕ್ಕಂಥದ್ದು ಮಾತ್ರ ಭಾಳ ಗಮನದಲ್ಲಿ ಹೇಳಬೇಕು. ಆ ನಿಟ್ಟಿನಲ್ಲಿ ಭಾಳ ಸಂತೋಷ ಆಯಿತು. ಪತ್ರಿಕಾಗೋಷ್ಠಿ ನಮ್ಮ ನಮ್ಮ ಮಂತೇಶ್ ಗೌಡ ಅವರು ಮಾಡಿರ್ತಕ್ಕಂಥದ್ದು ಯೋಗ್ಯ. ನಾನು ಮೊನ್ನೆ ಶ್ರೀ ಶೋಷಿ ನಾನು ಫೋನ್ ಮಾಡಿದ್ದೆ, ಏನೋ ಮಾತಾಡಿದ್ದರು. ಮಾತಾಡಿದಾಗ ಯೋಜನ ಇವರ ಅಭಿಮಾನಿಗಳೆಲ್ಲ ಕೂಡ ಅಂದ್ಕೊಂಡಿದ್ದಾರೆ. ಹೊಸ ನಾನು ಮಾನ್ಯ ಶ್ರೀ ಗೌಡ ಮಾತ್ರ ಎಷ್ಟು ಅಭಿನಂದಿಸಿದ್ರು ಕಡಿಮೆ. ನಾನು ಪೇಪರ್ನಲ್ಲಿ ಓದ್ತಿದ್ದೆ, ಸಂಬಂಧಿತರಲ್ಲಿ ವಿಧಾನಸಭೆಯಲ್ಲಿ ಆ ಪ್ರಶ್ನೆ ಕೇಳಿದ್ರು ಈ ಪ್ರಶ್ನೆ ಕೇಳಿದ್ರು ಅಂತಕ್ಕಂಥ ಬಹುತೇಕ ಅಲ್ಲಿ ಕುಂತಿರ್ತಕ್ಕಂಥವ್ರು ಕೆಲವೊಂದು ಸಲ ಇವ್ರ ಎಮ್ ಎಲ್ ಸಿ ಏನೋ ಇವ್ರ ಎಮ್ ಎಲ್ ಏನೋ ಅಂತಕ್ಕಂಥದ್ದು ಗೊತ್ತೇ ಆಗೋದಿಲ್ಲ. ಆದರೆ ನಮ್ಮ ಚಿಕ್ಕೋಡಿ ಭಾಗದ ಪುಣ್ಯ ಮಂತೇಶ್ ಗೌಡ ಮಾಡುವವರು ಒಂದು ಸದನದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಕೇಳಿರ್ತಕ್ಕಂಥ ಎಮ್ ಎಲ್ ಸಿ ಅಂತಕ್ಕಂಥ ಹೆಸರು ಕೊಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇಷ್ಟಪಡಬೇಕು ಅಂತ ನಾನು ಮೊನ್ನೆ ಮಾತಾಡೋದಕ್ಕೆ ದೂರ ವರ್ಷ ಮಾಡಿದೆ. ಅದನ್ನು ಅದಕ್ಕೆ ಏನು ನಿಮ್ಗೆ ಸಹಕಾರ ಬೇಕು, ನಾನು ಎಲ್ಲ ಕೊಡ್ತೀನಿ ಅಂತಕ್ಕಂಥ ಅದನ್ನು ಹೇಳಿ ಆ ನಿಟ್ಟಿನಲ್ಲಿ ನೋಡಬೇಕು. ಇದು ಭಾಳ ಅದ್ಭುತ ಇದೆ. ಈಗ ಈ ಇನ್ನೂ ಕೊಟ್ಟು ಒಂದು ಮೂರ್ನಾಲ್ಕು ಗಂಟೆ ಆಗಿರಬೇಕು ನಂತರದಲ್ಲೇ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಅಂತಂದರೆ ಭಾಳ ಸೂಕ್ತವಾಗಿರ್ತಕ್ಕಂಥ ಮಾತು ಹೇಳಿದ್ದಾರೆ. ಈ ನಿಗಮ ನಮಗೆ ಭಾಳಷ್ಟು ರೀತಿಯಿಂದ ಅನುಕೂಲ ಇದೆ. ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರನ್ನು ನಾವು ನಿತ್ಯ ನೆನೆಸಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸಂಪಾದನಾ ಸ್ವಾಮೀಜಿ ಮಾತನಾಡಿ, ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡಿದ ಎರಡು ದಿನದಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ್ದು ರಾಜ್ಯದ ಎರಡು ಪ್ರಬಲ ಸಮಾಜ ಅಭಿವೃದ್ಧಿ ಹೊಂದಲು ಪ್ರೇರಣೆ ಸಿಕ್ಕಿದೆ ಎಂದರು. ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನ ಬೆಕ್ಕು ಮತ್ತು ಕೊಟ್ಟದಾಗ ಇಷ್ಟಪಡತಕ್ಕಂಥದ್ದು. ಇವತ್ತು ಪೂಜೆ ಹೇಳಿದ ಹಾಗೆ, ಮಾಂತೇಶ್ವರ ಹೇಳಿದ ಹಾಗೆ, ನಮ್ಮ ಸಮಾಜದ ಬಡತನ ಬಡವರದಾರೆ ಗೊತ್ತಾಗೋದಿಲ್ಲ. ಎಲ್ಲ ಸಮಾಜದಲ್ಲಿ ಬಡತನ ಅಂತ ಇದ್ದ ಹಾಗೆ ನಮ್ಮಲ್ಲಿ ಬಹಳಷ್ಟು ವೀರಶಲಿಂಗಾಯತ ಸಮಾಜ ಬಡವರು ಭಾಳ. ಆ ಬಡತನ ರೈತ ಇರತಕ್ಕಂತಹ ಜನರಿಗೆ ಈ ನಿಗಮದಿಂದ ಬಹಳಷ್ಟು ಉಪಯೋಗ ಆಗ್ತದೆ. ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಸ್ವಾವಲಂಬನೆಯಾಗಿ ಬರ್ತಕ್ಕಂತಹ ನಿಟ್ಟಿನಲ್ಲಿ ಅನೇಕ ಸೌಲಭ್ಯಗಳು ಈ ನಿಗಮದ ಸಿಗ್ತವೆ. ಅಂತ ಒಂದು ಕೆಲಸವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಯಡಿಯೂರಪ್ಪನವರು ಒಂದು ಘೋಷಣೆ ಮಾಡಿರ್ತಕ್ಕಂಥದ್ದು ಇಡೀ ಒಂದು ಸಮಾಜದ ಪರವಾಗಿ ಶ್ರೀಮಠದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಮಾಡ್ತಾ ಇದ್ದೇವೆ. ಮತ್ತು ಕೆಲವು ಕಡೆ ಮಠಗಳ ಬಗ್ಗೆ ಮಾತ್ರ ಗೌರವ, ಯಡಿಯೂರಪ್ಪನವರು ನಮ್ಮ ಮಠಕ್ಕೆ ಎರಡು ಮಠಕ್ಕೆ ಅನೇಕ ನಮ್ಮ ರಾಜ್ಯದ ಮಠಗಳಿಗೆ ಅವರು ಮಠದಾವ ನೀಡಿದರು. ಮತ್ತೆ ಮಠ ಕೂಡ ದೀಪಾವಳಿ ಹಬ್ಬದ ಮಠ ಮಾಡಿಗಳನ್ನು ಹಣವನ್ನು ನೀಡಿದ್ದಾರೆ. ಅಂತಹ ಒಂದು ಮಠ ಮಾಡಿಗಳ ಬಗ್ಗೆ ಎಲ್ಲ ಸಮಾಜದ ಬಗ್ಗೆ ಬಹಳ ಗೌರವ ಇರತಕ್ಕಂಥ ಮುಖ್ಯಮಂತ್ರಿಗಳು ಮೊನ್ನೆ ಮರಾಠ ಅಭಿವೃದ್ಧಿ ಮಂಡಳವನ್ನು ಮಾಡಿದರು. ಭಾಳ ಮಂದಿಗೆ ಕಟ್ಟು ಜನರೇ ಮರಾಠಿ, ಮರಾಠ ಮರಾಠಿ ಭಾಷೆ, ಮರಾಠ ಒಂದು ಕಮ್ಯುನಿಟಿ ಜನಾಂಗ. ಆ ಜನಾಂಗವನ್ನು ಸಾವಿರಾರು ಇದೆ ಅದರ ಕರ್ನಾಟಕದಲ್ಲಿ. ಅವರಿಗೂ ಅನೇಕ ಸಮಸ್ಯೆಗಳಿದ್ದಾವೆ, ಅವರಿಗೆ ಬಳಲುತ್ತಾರೆ. ಇಲ್ಲ ಅದೇ ಶ್ರೀಮಂತರಿಗೂ ಬಹಳಷ್ಟು ಬಳಲುತ್ತಾರೆ. ಅದು ಶಿಕ್ಷಣ ಆರ್ಥಿಕವಾಗಿ ಅವರು ಮುಂದೆ ಬರಬೇಕು, ಅವ್ರಿಗೂ ಉದ್ಯೋಗ ಸಿಗಬೇಕು. ಆ ನಿಟ್ಟಿನಲ್ಲಿ ಅದನ್ನು ಕೂಡ ಅವರು ಮಂಡಳ ಮಾಡಿ ಅಲ್ಲಿ ಕೂಡ ಒಂದು ನಿಗಮ ಮಾಡಿ ಅವರು ಕೂಡ 50 ಕೋಟಿ ರೂಪಾಯಿ ಮಾಡಿದ್ದಾರೆ. ಇವತ್ತು ಈ ಒಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕೂಡ 500 ಕೋಟಿ ಹೆಚ್ಚು ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಿರ್ತಕ್ಕಂತಹ ವಿಶ್ವಾಸ ನಮಗದೆ. ಆ ನಿಟ್ಟಿನಲ್ಲಿ ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆ ಮಾಡಿರ್ತಕ್ಕಂಥ ಕೆಲಸ ಬಹಳ ಸ್ತುತ್ಯರ್ಹವಾಗಿರ್ತಕ್ಕಂಥದ್ದು. ಯಡಿಯೂರಪ್ಪ ಅವರಿಗೆ ದೇವರು ಇನ್ನಷ್ಟು ಆಯುಷ್ಯ ಕೋಟಿ ಅಂತ ಕೊಡ್ತಿರ್ತಂತೆ ಮಾಡ್ತಾ ಹೇಳುವ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ವೀರಶೈವ ಲಿಂಗಾಯತ ತಾಲೂಕು ಘಟಕದ ಅಧ್ಯಕ್ಷ ಮಹೇಶ್ ಬಾತೆ, ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್, ಶೇಖರ್ ಚಿತವಾಡಗಿ, ಸೋಮು ಗವನಾಳೆ, ಪ್ರಕಾಶ್ ಲಂಗೋಟೆ, ಬಾಬು ಮಿರ್ಜೆ, ನಾಗರಾಜ್ ಮೇದಾರ್ ಮುಂತಾದವರು ಉಪಸ್ಥಿತರಿದ್ದರು.